ಪಿ ಇದ್ದಾಗ ಮಾಡಿದ್ರು, ಇವಾಗ ತಿರ್ಗಾ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಮಾಡಿದ್ದಾರೆ, ಮುಂದಕ್ಕೆ ಬಿ ಜೆ ಪಿ ಬರ್ತದೆ ಅಂತ ಅಂತವ್ರೆ, ಯಾವ್ದು ಬರ್ತದೆ ನೋಡಬೇಕು. ಕರ ಸರ್, ನಿಮ್ಮ ಹೆಸರು? ಗೋವಿಂದಪ್ಪ. ಏನೆಲ್ಲ ಅಭಿವೃದ್ಧಿ ಆಗಿದೆ ಈ ಬಂಗಾರಪೇಟೆಯಲ್ಲಿ? ಎಲ್ಲ ಮಾಮೂಲಿನೇ ಇದು, ಮಾಡವ್ರೆ ಅದೇ ಅಸನ್ನು ಮಾಡ್ತವ್ರೆಲ್ಲ. ಬೇರೆ ಪಕ್ಷಗಳು ಯಾವ ಬೇರೆ ಪಕ್ಷಗಳು ಏನು ಮಾಡಲ್ಲ ಇಲ್ಲಿ. ನಾನು 50 ಅಂತ ಆವತ್ತಿನಿಂದ ನಾನು ಕಾಂಗ್ರೆಸ್ಸಿನೇ, ಯಾರೇನ ಹೇಳಿದ್ರೆ ನಾನು ಹಾಕೋಲ್ಲ. ನಾವು ತಗೊಳ್ಳೋದು ಇಲ್ಲ, ಯಾರಿಗೂ ಓಟ್ ಇದು ಮಾಡಲ್ಲ ನಮ್ಗೆ, ಯಾರು ಮನ್ಸಿಗೆ ಬಂದು ಅವ್ರಿಗೆ ಓಟ್ ಹಾಕ್ತೀವಿ. ಕೃಷ್ಣಪ್ಪ. ನಾವು ಯಾರ ಹತ್ರ ಕೈ ಚಾಚೋದು ಇಲ್ಲ, ಇದು ಮಾಡಲ್ಲ. ಹ್ಞೂ, ಯಾರು ನಮ್ಗೆ ಮನ್ಸಿಗೆ ಅವತ್ತು ಬಂದರೆ ಅವ್ರಿಗೆ ಹಾಕ್ತೀವಿ. ಅಭಿವೃದ್ಧಿ ಆಗಬೇಕಾದ್ರೆ ಅಭಿವೃದ್ಧಿ ಮೊದಲು ಮಾಡಿದ್ದಾರೆ ಯಾರು, ಎಮ್ ನಾರಾಯಣ ಸ್ವಾಮಿ ಶಾಸಕರಾಗಿದ್ದಾಗ, ಯಂಗಮಾಪ ಶಾಸಕರಾಗಿದ್ದಾಗ ಮಾಡಿದ್ದಾರೆ. ಈಗ ಎಮ್ ನ ಅದನ್ನೆಲ್ಲ ಜಾರಿಗೆ ತಂದಿದ್ದಾರೆ, ಆದರೆ ಹೊಸದಾಗ ಅವ್ರು ಏನೂ ತಂದಿಲ್ಲ. ಇವಾಗ ಹೊಸದಾಗ ತರಬೇಕಾದ್ರೆ ಮತ್ತೊಮ್ಮೆ ಎಮ್ ನಾರಾಯಣ ಸ್ವಾಮಿ ಬರಬೇಕು, ಬಿ ಜೆ ಪಿ ಶಾಸಕರು ಬರಬೇಕು, ಅವ್ರು ಮಾಡಿದರೆ ಅಭಿವೃದ್ಧಿ ಆಗುತ್ತೆ. ಅವ್ರು ಮಾಡಿದಂಥ ತಂದಂಥ ಕಾಮಗಾರಿಗಳನ್ನ ಇವರು ಮುಂದುವರ್ಸ್ಕೊಂಡಿದ್ದಾರೆ ಅಷ್ಟೇ ಹೊರತು ಇವರು ಹೊಸದಾಗ ಏನೂ ತಂದಿಲ್ಲ. ಎಸ್ ಎನ್ ನಾರಾಯಣ ಸ್ವಾಮಿ ಅವರು 2 ವರ್ಷ ಇದ್ರಲ್ವಾ, ಅವರೇನು ಅಭಿವೃದ್ಧಿ ಮಾಡಿಲ್ಲ? ಅದಕ್ಕೆ ಮೊದಲು ಎಮ್ ನಾರಾಯಣ ಸ್ವಾಮಿ ಶಾಸಕರಾಗಿದ್ದರು, ಅವರು ಏನು 20 ರಸ್ತೆ, ಡಬಲ್ ರಸ್ತೆ, ಹಾಸ್ಪಿಟ್ಲು, ಕೋರ್ಟು, ಪ್ರತಿಯೊಂದು ಅವರೇ ಮಾಡಿದಂಥ ಕೆಲಸಗಳನ್ನ ಇವರು ಮುಂದುವರ್ಸಿದ್ದಾರೆ ಹೊರತು ಇವರು ಹೊಸದಾಗಿ ಏನೂ ತಂದಿಲ್ಲ. ಎಲ್ಲ ಅದೇ ಹೇಳೋಂಥದ್ದು ಏನಿಲ್ಲ, ಬಿ ಜೆ ಪಿ ಸರ್ಕಾರದ್ದೇ ಅನುದಾನ, ನಮ್ಮ ಶಾಸಕರಲ್ಲ. ಈ ಶಾಸಕರು ಮಾಡಿರೋಂಥದ್ದು ಮೊದಲು ಡಬಲ್ ರಸ್ತೆ ಮಾಡಿದ್ದು ಎಮ್ ನಾರಾಯಣ ಸ್ವಾಮಿ ಅವರೇ, ಅದಕ್ಕೆ ಮೊದಲು ಯಶಮಂತಪ್ಪನವರು ಹಾಸ್ಪಿಟ್ಲ್ನ ಇದು ಮಾಡಿದರು, ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ಮಾಡಿದರು, ಎಲ್ಲ ಅವ್ರು ಮಾಡಿರೋಂಥದ್ದನ್ನೇ ಇವ್ರು ಮುಂದುವರ್ಸ್ಕೊಂಡಿರೋದು, ಇವ್ರು ಹೊಸದಾಗಿ ಏನೂ ಮಾಡಿಲ್ಲ. ನಮ್ಮ ಮತ ಮಾರಾಟಕ್ಕಂತೂ ಇಲ್ಲ, ದುಡ್ಡು ಕೊಟ್ಟರೂ ಇಲ್ಲ, ಕೊಡದೇ ಇದ್ರಲ್ಲ. ನಾವು ಬಿ ಜೆ ಪಿ ನಿಷ್ಠಾವಂತರು ಮಾಡ್ತೀವಿ, ಅದು ಯಾಕಂದರೆ ಬಿ ಜೆ ಪಿ ಸರ್ಕಾರ ಅಷ್ಟು ಇದರಾಗಿದೆ. ಬಿ ಜೆ ಪಿ ಸರ್ಕಾರ ಮಾಡುತ್ತೆ, ಕೆಲಸ ಮಾಡುತ್ತೆ, ತೋರಿಸುತ್ತೆ, ಕೆಲಸ ಮಾಡಿ ತೋರಿಸುತ್ತೆ. ಆಗಬೇಕಾಗಿದೆ, ಇನ್ನೂ ಕೆಲಸ ಇದೆ, ಮಾಡಿದ್ದಾರೆ ಎಸ್ ಎನ್ ನಾರಾಯಣ ಸ್ವಾಮಿ ಅವರು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡೋರೆ, ಹಿಂದೇನು ಮಾಡ್ಬೋದು. ಎಂ ನಾರಾಯಣ ಸ್ವಾಮಿ ಅವರು 4 ಸಾರಿ ಗೆದ್ದಿದ್ದಾರಲ್ಲ, ಅವರಿಂದ ಏನು ಅಭಿವೃದ್ಧಿ ಆಗಿಲ್ಲ? ಇಲ್ಲ, ಇವಾಗ ಇವಾಗ ಸದ್ಯಕ್ಕೆ ಇವರೇ ಅಲ್ಲ, ಎಸ್ ನಾರಾಯಣ ಸ್ವಾಮಿನೇ ಇಲ್ಲಿದ್ದು ಮಾಡಿದ್ದಾರೆ, ಏನು ತೊಂದರೆ ಇಲ್ಲ, ಮಾಡಿದ್ದಾರೆ. ಇಲ್ಲ 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 ಇಲ್ಲ, ಅದು ಮಾರಬಾರ್ದು, ದ್ರೋಗ ಅದು, ದೇಶಕ್ಕೆ ದ್ರೋಗ. ಇಷ್ಟ ಇರೋರ್ಗೆ ಆಗ್ಬೇಕು ಆಗಬೇಕು. ಸೆಂಟ್ರಲಲ್ಲಿ ನಮ್ಗೆ ಬೇಕಾಗಿರೋದು ಮೋದಿಜಿನೇ, ಲೋಕಲಲ್ಲಿ ನಾರಾಯಣ ಸ್ವಾಮಿ ಇದ್ರೆ ಸಾಕು. ಅಭಿವೃದ್ಧಿ ಆಗಿದ್ದಮ್ಮ, ಬೇಕಷ್ಟು ಆಗಿದೆ. ಇನ್ನೇನು ಅಭಿವೃದ್ಧಿ, ಏನು ನಾವು ಮೋದಿ ನೋಡಿ ಓಟ್ ಹಾಕ್ತೀರಿ ಅಷ್ಟೇ, ಇನ್ನು ಬೇರೆ ಯಾರನ್ನ ನೋಡಿ ಹಾಕಲ್ಲ ಓಟು. ಅಂದರೆ ನೀವು ಪಕ್ಷ ನೋಡಿ ಮತ ಹಾಕ್ತೀರಾ ಅಥವಾ ಮನುಷ್ಯ ಹಾಕೋದು? ನಾವು ಪಕ್ಷ ನೋಡಿ ಓಟ್ ಹಾಕೋದು, ಮೋದಿ ಅವ್ರಿಗೆ ಓಟು. ಮೋದಿ ಬೇಕಷ್ಟು ಮಾಡಿದ್ದಾರಲ್ಲ, ಇನ್ನೇನು ನಿಮಗೆ ನಾವೇನು ಹೇಳ್ಬೇಕು, ನಿಮಗೆ ಗೊತ್ತಲ್ಲ, ಮಾಡಿದ್ದಾರೆ ಬೇಕಷ್ಟು ಮಾಡಿದ್ದಾರೆ ಮೋದಿ ಅವ್ರಿಗೆ ಓಟು. ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ, ಏನು ಮಾಡಿದ್ದಮ್ಮ, 70 ವರ್ಷಕ್ಕೆ ಜನಕ್ಕೆ ನ್ಯಾಯ ಮಾಡಿಸ್ಕೊಂಡೆ ಹೋಗ್ಬಿಟ್ರು ಅಷ್ಟೇ. ಅವರು ಇದ್ದಾರೆ ಪಾಪ, ಅವರು ಮಾಡಿ, ಅವ್ರ ಬಗ್ಗೆ ನಾವೇನು ಹೇಳೋದಿಲ್ಲ, ಅವ್ರು ಒಳ್ಳೆಯವರೇ, ನೋಡೋಣ ಅವ್ರು ಯಾರು ರಣೆ ಬರ್ರಿ ಏನಿದೆಯೋ. ನಾವಂತೂ ಮೋದಿ ನೋಡಿ ಹಾಕೋರು ಇಲ್ಲ, ಯಾರೇ ಬಂದ್ರೂ ಮಾರಾಟಕ್ಕಿಲ್ಲ. ದ್ವಿಪಾದ ರೋಡ್ ಮಾಡಿದ್ದಾರೆ, ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲು ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲಿ ಸಿಬ್ಬಂದಿ ಸರಿಯಾಗಿಲ್ಲ. ಅಭಿವೃದ್ಧಿ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಏನು ಬೇಕೋ ಮೂಲ ಸೌಕರ್ಯ ಎಲ್ಲ ಮಾಡಬೇಕಲ್ಲ, ಖಾಲಿ ಬಿಲ್ಡಿಂಗ್ ಕಟ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಡಾಕ್ಟ್ರ್ ಬೇಕು, ಏನು ಬೇಕು ಔಷಧಿ ಬೇಕು ಅದೆಲ್ಲ ಮಾಡಿಕೊಡ್ಬೇಕು. ನಾವು ಇದುವರೆಗೂ ಆ ಥರ ಯಾವುದು ನಮ್ಮ ಹತ್ರ ಯಾರೂ ಬಂದಿಲ್ಲ, ನಾವು ಇದುವರೆಗೂ ಆ ಥರ ತಗೊಂಡು ಹಾಕಿಲ್ಲ. ನಮ್ಮ ಮನಸ್ಸಿಗೆ ಅನಿಸಿದ್ದು ನಮ್ಗೆ ಯಾವುದು ಕರೆಕ್ಟ್ ಅನಿಸುತ್ತೋ ಅದ್ರ ಬಗ್ಗೆ ನಾವು ಅದು ಹಾಕ್ತೀವಿ. ಎಲ್ಲ ಅಭಿವೃದ್ಧಿ ಆಗಬೇಕಾಗಿದ್ರೆ ಎಲ್ಲ ಆಗಬೇಕು ಮೇಡಮ್, ಆಗಿರೋದು ಸಹಿ ಆಗಿದೆ ಇವಾಗ, ಹೌದು ಆಗಿದೆ ಮೇಡಮ್, 50% ಆಗಿದೆ, ಇನ್ನು 50% ಆಗಬೇಕಾಗಿದೆ. ನಾವು ಮತ ಯಾಕೆ ಮಾರಬೇಕು ಮೇಡಮ್? ಏನು ಬೇಕಾಗಿಲ್ಲ ಮೇಡಮ್, ಈ ಅವರು 1 ವರ್ಷ ಇವಾಗ ಕೊಡ್ಬೋತಾರೆ ಅಷ್ಟೇ ಮತಕ್ಕೆ, 5 ವರ್ಷ ಎಲ್ಲ ನಾವೇ ತಾನೇ ದುಡಿದು ತಿನ್ನಬೇಕಾಗುತ್ತೆ. ನಾವು ಮತ ಮಾರೋದಿಲ್ಲ, ಯಾರು ಒಳ್ಳೆ ವ್ಯಕ್ತಿ ಇರ್ತಾರೆ ಅವ್ರಿಗೆ ಮತ ಚಲಾಯಿಸ್ತೀವಿ ಅಷ್ಟೆ. ನಮಸ್ಕಾರ, ನಿಮ್ಮ ಹೆಸರು? ಜಗದೀಶ್. ಹೇಳಿ ಸರ್, ಇಲ್ಲಿ ಬಂಗಾರಪೇಟೆಯಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದೆ, ಏನು ಅಭಿವೃದ್ಧಿ ಆಗಬೇಕು? ಯಾರು ನಮ್ಗೆ ಏನೋ ಮಾಡ್ತಾ ಇದ್ದಾರೆ,
ನಾವು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಆಗಿದೆ ಅಂತಲೂ ಹೇಳಲ್ಲ. ಮಾಡ್ತಾಯಿದೆ ಎಸ್ ಎನ್ ಮಾಡ್ತಾ ಇದ್ದಾರೆ. ಎಮ್ ನಾರಾಯಣ ಸ್ವಾಮಿ ಅವರು ಬಿ ಜೆ ಪಿ ಸರ್ಕಾರದ 4 ಬಾರಿ ಗೆದ್ದಿದ್ರಲ್ಲ, ಅವರೇನು ಅಭಿವೃದ್ಧಿ ಮಾಡಿಲ್ವ? ಪರವಾಗಿಲ್ಲ, ಅವ್ರ ಮಕ ನೋಡಲ್ಲ, ಮೋದಿ ಮಕ ನೋಡ್ಬಿಟ್ಟು ನಾವು ಓಟ್ ಹಾಕ್ಬೇಕು ಅಷ್ಟೇ. ಒಳ್ಳೆಯವರ ಪಾರ್ಟಿ, ಒಳ್ಳೆಯವರೇ, ಒಳ್ಳೆಯವರೇ. ಅವರು ಬಂದರೂ ಪರವಾಗಿಲ್ಲ ಒಂದು ಟೈಮು. ಮೋದಿ ಮಕ ನೋಡ್ಬಿಟ್ಟು ನಾವು ಓಟ್ ಹಾಕ್ತೀವಿ ಅಷ್ಟೇ. ನಾವು ಮಾಡೋದೇ ಇಲ್ಲ, ನಾವು ಇನ್ನೂ ಬೇಕಾದ್ರೆ ಇನ್ನೂ ನಾವು ಕೊಡ್ತೀವಿ ಬೇಕಾದ್ರೆ. ನಾವು ಯಾರನ್ನ ಬೇಕಾದ್ರೆ, ನಾವು ಸಪೋರ್ಟ್ ಮಾಡೋರ್ಗೆ ಬೇಕಾದ್ರೆ ನಾವು ಕೊಡ್ತೀವಿ ಬೇಕಾದ್ರೆ.